नमस्कार चक्रव्यूह कार्यक्रम के स्वागत नानु निम्म सौम्य ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಾಲ ಮಾಡಿಯಾದರೂ ಪರವಾಗಿಲ್ಲ ತುಪ್ಪ ತಿನ್ನಬೇಕು ಹೀಗಂತ ಸಾಲ ಮಾಡ್ಕೋತಾ ಹೋದ್ರೆ ಕೊನೆಗೊಂದು ದಿನ ಬೀದಿಗೆ ಬಂದು ನಿಲ್ಲಬೇಕಾಗುತ್ತೆ ಇದನ್ನ ನಾನೇ ಹೇಳಬೇಕಂತಿಲ್ಲ ಎಲ್ಲರಿಗೂ ಗೊತ್ತಿರುವಂತ ಸತ್ಯ ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆಗಲೇ ರಾಜ್ಯ ದಿವಾಳಿ ಆಗುತ್ತೆ ಅನ್ನೋ ಸುಳಿವು ಸಿಕ್ಕಿತ್ತು ಎಲ್ಲ ಫ್ರೀ ಫ್ರೀ ಅಂತ ಕೊಟ್ರೆ ಇನ್ನೇನಾಗೋದಕ್ಕೆ ಸಾಧ್ಯ ಹಿಂದೆ ಸಾಕಷ್ಟು ಸಲ ಹೇಳಿದ್ವಿ ಕರ್ನಾಟಕ ಶ್ರೀಲಂಕಾ ಪಾಕಿಸ್ತಾನದ ಹಾಗೆ ದಿವಾಳಿ ಆಗುತ್ತೆ ಅಂತ ನಾಲ್ಕು ದಿನದ ಹಿಂದೆ ಮಹಾರಾಷ್ಟ್ರದ ಪುಣೆಯಲ್ಲಿ ಮೋದಿಜಿ ಕೂಡ ಅದನ್ನೇ ಹೇಳಿದ್ರು ಜಬ್ ಕೋಯ್ ಪಾರ್ಟಿ अपने निहित स्वार्थों के लिए सरकार की तिजोरी खाली करती है तो इसका नुकसान सबसे ज्यादा राज्य के लोगों को होता है हमारी युवा पीढ़ी के भविष्य पर सवालिया निशान लग जाता है इससे उस पार्टी की सरकार तो बन जाती है लेकिन लोगों का भविष्य खतरे में पड़ जाता है हाल ये है कि कर्नाटका सरकार खुद मान रही है कि उसके पास बेंगलुरु के विकास के लिए कर्नाटका के विकास के लिए तिजोरी खाली है पैसे ही नहीं है भाइयों ये देश के लिए बहुत चिंताजनक है यही स्थिति राजस्थान में भी हम देख रहे हैं वहां भी कर्ज का बोझ बढ़ रहा है विकास के काम ठप पड़े हैं कांग्रेस ಕೊಟ್ಟ ಗ್ಯಾರಂಟಿಯಿಂದ ರಾಜ್ಯದ ಜನ ಕಷ್ಟ ಎದುರಿಸಬೇಕಾಗುತ್ತೆ ಅನ್ನೋದು ಗೊತ್ತಿತ್ತು ಆದರೆ ಇಷ್ಟು ಬೇಗನೆ ಎದುರಿಸಬೇಕಾಗುತ್ತೆ ಅನ್ಕೊಂಡಿರಲಿಲ್ಲ ಅಂತ ಸಿದ್ದರಾಮಯ್ಯ ಅವರಿಗೆ ಕೊಟ್ಟ ಮಾತನ್ನ ಈಡೇರಿಸಿದ್ವಿ ಅಂತ ಹೇಳ್ಕೋಬೇಕು ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಜನರನ್ನ ಯಾಮರಿಸಬೇಕು ಅದಕ್ಕೆ ಎಷ್ಟು ಕಷ್ಟ ಆದರೂ ತೊಂದರೆ ಇಲ್ಲ ಯಾರ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕಿದ್ರೂ ಪರವಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಫ್ರೀ ಬಸ್ ಮಾಡಿ ಲಾಭ ಆಯಿತು ಅಂತ ಹೇಳುವ ಸಿದ್ದರಾಮಯ್ಯನವರ ಸರ್ಕಾರ ಈ ಬಾರಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳಿಗೆ ಹಾಕಿದ್ದು ಅರ್ಧ ಸಂಬಳ ಮಾತ್ರ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ ಸಂಬಳ ಕೊಡೋದು ಸ್ವಲ್ಪ ತಡವಾಗುತ್ತೆ ಅಂತ ಸಿಎಂ ಹಾಗೂ ಡಿಸಿಎಂ ಶಾಸಕರಿಗಂತೂ ಹೇಳಿಬಿಟ್ಟಿದ್ದಾರೆ ವಿಶೇಷ ಅನುದಾನ ಕೇಳಬೇಡಿ ನಾವು ಗ್ಯಾರಂಟಿಗೆ ಹಣ ಹೊಂದಿಸಬೇಕು ಅಂತ ಇತ್ತೀಚೆಗೆ ಡಿಕೆಶಿ ಅವರು ಹೇಳಿದ್ರಲ್ವಾ ಅಭಿವೃದ್ಧಿ ಮಾಡೋಕೆ ಹಣ ಇಲ್ಲ ಗ್ಯಾರಂಟಿ ಕೊಡಬೇಕು ಅಂತ ಅದನ್ನ ಬಿಡಿ ದಲಿತರ ಪರವಾಗಿ ಯಾವಾಗಲೂ ಕಿರಿಚಾಡಿಕೊಳ್ಳೋ ಕಾಂಗ್ರೆಸ್ ಪಾಪ ದಲಿತ ಸಮುದಾಯಕ್ಕೆ ಅಂತ ಮೀಸಲಿಟ್ಟ 11,000 ಕೋಟಿ ರೂಪಾಯಿಗೆನೆ ಕೈ ಹಾಕಿದ ಯಾಕೆ ಆ ಹಣವನ್ನ ಗ್ಯಾರಂಟಿಗೆ ಡೈವರ್ಟ್ ಮಾಡಕ್ಕೆ ಸರಿಯಾಗಿ ಸಂಬಳ ಕೊಡಕಾಗ್ತಿಲ್ಲ ಅಭಿವೃದ್ಧಿ ಮಾಡೋದಕ್ಕಂತೂ ಆಗ್ತಾನೇ ಇಲ್ಲ ಅಂಥದ್ರಲ್ಲಿ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವರನ್ನ ಮೀಟ್ ಆಗೋದಕ್ಕೂ ಮುಂಚೆ ಟ್ವೀಟ್ ಮಾಡಿ ಹೇಳ್ತಾರೆ ಮೋದಿ ಕರ್ನಾಟಕ ನೋಡಿ ಕಲ್ತ್ಕೊಳ್ಬೇಕು ಅಂತ ದಮ್ಮಯ್ಯ ರಾಜ್ಯದ ಭವಿಷ್ಯವನ್ನೇ ಊಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ ಇನ್ನು ಇಡೀ ದೇಶದಲ್ಲೂ ಹೀಗೆ ಆದ್ರೆ ಇವಾಗ ಪಾಕಿಸ್ತಾನ ಇದೆಯಲ್ವಾ ಹಾಗೆ ಆಮೇಲೆ ಭಿಕ್ಷೆ ಬೇಡಬೇಕಾಗತ್ತೆ ಜಗತ್ತಿನ ಎದುರು ಆದ್ರೂ ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆಗೆ ದುಡ್ಡು ಹೊಂದಿಸೋಕೆ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತಿದೆ ಅಂತ ಅರ್ಥ ಆಗ್ತಿಲ್ಲ ಚುನಾವಣೆಗೂ ಮುಂಚೆ ಬಹಳ ಸಿಂಪಲ್ ಆಗಿ ನಿಕೇತ್ ರಾಜ್ ಅನ್ನೋ ಬುದ್ಧಿವಂತ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೆ ಕಾಂಗ್ರೆಸ್ 40% ಲಂಚವನ್ನ ತಗೊಳ್ಳೋದಿಲ್ಲ ಆ 40% ಲಂಚದ ಹಣದಲ್ಲಿ ಗ್ಯಾರಂಟಿ ಕೊಡ್ತೀವಿ ಅಂತ ಆದ್ರೂ ಯಾಕೆ ದುಡ್ಡು ಸಾಕಾಗ್ತಿಲ್ಲ ನಿಕೇತ್ ರಾಜ್ ಅವರೇ 40% ಕಮಿಷನ್ ಹಣದಲ್ಲಿ ತರಬಹುದಿತ್ತಲ್ವಾ ಗ್ಯಾರಂಟಿ ಅದು ಬಿಟ್ಟು ದಲಿತರ ಅನುದಾನದ ದುಡ್ಡನ್ನ ಯಾಕೆ ಡೈವರ್ಟ್ ಮಾಡಿದ್ರಿ ಬಿಟ್ಟಿ ಕೊಟ್ಟರು ರಾಜ್ಯ ದಿವಾಳಿ ಆಗೋದಿಲ್ಲ ಆರ್ಥಿಕ ವ್ಯವಸ್ಥೆ ಸರಿ ಇರುತ್ತೆ ಅಂತ ಇನ್ನೂ ವಾದ ಮಾಡಬಹುದು ಆದ್ರೆ ಸತ್ಯ ಏನು ಅನ್ನೋದು ಕಣ್ಣ ಮುಂದೆನೇ ಇದೆಯಲ್ವಾ
ಗ್ಯಾರಂಟಿ ಅಂದ್ರೆ ಈ ರೀತಿ ಪುಕ್ಸಟೆ ಭಾಗ್ಯ ಕೊಟ್ಟು ಸ್ವಾರ್ಥಕ್ಕಾಗಿ ರಾಜ್ಯವನ್ನೇ ದಿವಾಳಿ ಎಬ್ಬಿಸೋದಲ್ಲ. ರಾಜ್ಯ ಹಾಗೂ ದೇಶ ನಡೆಸೋದು ಒಂದು ಮನೆ ನಡೆಸಿದಂತೆ, ನಾಜೂಕಾಗಿ ನಡೆಸಬೇಕು. ಗ್ಯಾರಂಟಿ ಅಂದ್ರೆ ಯಾವ್ದು ಗೊತ್ತಾ? ಮೂರನೇ ಟರ್ಮ್ ನಲ್ಲಿ ಭಾರತವನ್ನ ಪ್ರಪಂಚದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ದೇಶ ಮಾಡ್ತೀನಿ ಅಂದ್ರಲ್ವಾ ಮೋದಿಜಿ, ಅದು ಗ್ಯಾರಂಟಿ. ಭಾಗ್ಯ ಅಂದ್ರೆ ಯಾವ್ದು ಗೊತ್ತಾ ಸಿದ್ದರಾಮಯ್ಯನವರೇ? 1,000 ರೂಪಾಯಿ ಔಷಧಿಗಳನ್ನ ಜನೌಷಧಿಯಲ್ಲಿ ನಿಜವಾಗ್ಲೂ ಕಷ್ಟ ಇರುವವರಿಗೆ 200-300 ರೂಪಾಯಿಗೆ ಸಿಗುವಂತೆ ಮಾಡಿದ್ರಲ್ವಾ, ಅದು ಭಾಗ್ಯ. ಮೋದಿಗೆ ಜನರ ಹಸಿವು ಗೊತ್ತಿಲ್ಲ ಅಂತೀರಲ್ವಾ? 5 ಕೆಜಿ ಅಕ್ಕಿಯನ್ನ ನಿಜವಾಗ್ಲೂ ಹಸಿದವರಿಗೆ ಕೊಡ್ತಿರೋದು ಯಾರು? ಯಾವ ಲೆಕ್ಕಾಚಾರವನ್ನ ಹಾಕದೆ ಭವಿಷ್ಯದ ಬಗ್ಗೆ ಚೂರೂ ಕಾಳಜಿ ಇಲ್ಲದೆ ಗ್ಯಾರಂಟಿ ಘೋಷಣೆ ಮಾಡಿದ್ರಿ, ಈಗ ಆ ಹೊರೆಯನ್ನ ಜನರ ತಲೆಗೆ ಹಾಕ್ತಿದ್ದೀರಾ? ಅಧಿಕಾರಕ್ಕೆ ಬಂದ 2 ತಿಂಗಳಿಗೆ ಖಜಾನೆಯಲ್ಲಿ ದುಡ್ಡಿಲ್ಲ, ಸಂಬಳ ಕೊಡೋಕೆ ಆಗ್ತಿಲ್ಲ. ಇನ್ನು 5 ವರ್ಷ ಅಧಿಕಾರದಲ್ಲಿದ್ರೆ ಕರ್ನಾಟಕ ಏನಾಗಬಹುದು ಯೋಚನೆ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.